ಮಿಥುನ ರಾಶಿಯವರ 2023ರ ಮೇ ತಿಂಗಳ ಭವಿಷ್ಯವನ್ನು ನೋಡೋಣ. ಮಿಥುನ ರಾಶಿಯವರಿಗೆ ಮೇ ತಿಂಗಳು ಉತ್ತಮವಾಗಿರಲಿದೆ. ಮಿಥುನವು ಬುಧ ಗ್ರಹದಿಂದ ಆಳಲ್ಪಡುವಂತಹ ಸಾಮಾನ್ಯ ದ್ವಂದ್ವ ಚಿಹ್ನೆಯಾಗಿದೆ. ಈ ಚಿಹ್ನೆಯಡಿ ಜನಿಸಿದ ಸ್ಥಳೀಯರು ಸ್ವಭಾವತಃ ಹೆಚ್ಚು ಮುಂದುವರಿದ ಮತ್ತು ಬುದ್ಧಿವಂತರಾಗಿರ್ತಾರೆ. ಅವರು ಸಂಗೀತ ಮತ್ತು ಇತರ ಸೃಜನಶೀಲ ಅನ್ವೇಷಣೆಗಳ ಕಡೆಗೆ ಹೆಚ್ಚಿನ ಉತ್ಸಾಹವನ್ನು ಆಸಕ್ತಿಯನ್ನು ಹೊಂದಿರ್ತಾರೆ. ಮಿಥುನ ರಾಶಿಯಲ್ಲಿ ಹುಟ್ಟಿದಂಥವರು ಊಹಾತ್ಮಕ ಕ್ಷೇತ್ರಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿರ್ತಾರೆ ಮತ್ತು ಅದರಿಂದ ಲಾಭವನ್ನು ಕೂಡ ಅವರು ಪಡ್ಕೊಳ್ತಾರೆ. ಮತ್ತೊಂದು ಕಡೆ ಮಿಥುನ ರಾಶಿಯವರು ಆಗಾಗ್ಗೆ ನಿರ್ಧಾರಗಳನ್ನು ಬದಲಿಸ್ತಾ ಇರ್ತಾರೆ. ಈ ತಿಂಗಳಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು 11ನೇ ಮನೆಯಲ್ಲಿ ಗುರು, ರಾಹು ಮತ್ತು ಶುಕ್ರ ಮತ್ತು ಬುಧ ಉತ್ತಮ ಸ್ಥಾನದಲ್ಲಿರೋದರಿಂದ ಉತ್ತಮ ಫಲಿತಾಂಶಗಳನ್ನು ಕೂಡ ಪಡೀತಾರೆ. ಶನಿಯು 9ನೇ ಮನೆಯಲ್ಲಿರ್ತಾನೆ. ಮಿಥುನ ರಾಶಿಯ ಅಡಿಯಲ್ಲಿ ಜನಿಸಿದ ಜನರಿಗೆ 9ನೇ ಮನೆಯಲ್ಲಿ ವೃತ್ತಿಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ. ಇತರ ಪ್ರಮುಖ ಗ್ರಹವಾದಂತಹ ಗುರು 11ನೇ ಮನೆಯನ್ನು ಆಕ್ರಮಿಸಿಕೊಂಡಿದ್ದಾನೆ ಮತ್ತು ಈ ಕಾರಣದಿಂದಾಗಿ ಹೊಸ ಉದ್ಯೋಗಾವಕಾಶಗಳು ಸಾಧ್ಯವಾಗ್ತವೆ. ಮತ್ತು ಅಸ್ತಿತ್ವದಲ್ಲಿರುವ ಉದ್ಯೋಗದಲ್ಲಿ, ಅಂದರೆ ನೀವು ಈಗ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಯಾವ ಕೆಲಸದಲ್ಲಿ ಇದ್ದೀರಿ, ಅಲ್ಲಿ ನಿಮಗೆ ಉದ್ಯೋಗದ ಬಡ್ತಿ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನೀವು ಉದ್ಯೋಗದಲ್ಲಿ ಹೋಗ್ತೀರಿ. ಈ ತಿಂಗಳು ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿಯ ಸಾಧ್ಯತೆ ಹೆಚ್ಚಾಗಿದೆ. ನಿಮಗೆ ವೃತ್ತಿಪರ ಅವಕಾಶಗಳು ಸಿಗ್ತವೆ. ನಿಮ್ಮ ಯಶಸ್ಸಿನಲ್ಲಿ ನೀವು ಆನಂದಿಸಲು ಬಯಸ್ತೀರಿ. ನಿಮ್ಮ ಯಶಸ್ಸನ್ನು, ಅಂದರೆ ಕೆಲಸದಲ್ಲಿ ಬಡ್ತಿ ಸಿಕ್ಕಿದ್ದಿರಬಹುದು ಅಥವಾ ಒಂದು ಒಳ್ಳೆ ಹುದ್ದೆ ಸಿಕ್ಕಿದ್ದಿರಬಹುದು, ಅದರನ್ನು ನೀವು ಎಂಜಾಯ್ ಮಾಡ್ತೀರಿ. ನಿಮ್ಮ ಸಾಮರ್ಥ್ಯವನ್ನು ನೀವಾಗಿ ನೀವೇ ಅವಲೋಕಿಸ್ತೀರಿ, ವಿಮರ್ಶೆ ಮಾಡಿಕೊಳ್ತೀರಿ. ಮಾತ್ರ ಅಲ್ಲ, ನೀವು ಕೆಲಸದಲ್ಲಿ ಉತ್ತಮ ವ್ಯಕ್ತಿಯಾಗಿರ್ತೀರಿ, ಕೆಲಸಕ್ಕೆ ಪರ್ಫೆಕ್ಟ್ ವ್ಯಕ್ತಿಯಾಗಿರ್ತೀರಿ. ನಿಮ್ಮ ಚತುರ ಮೆದುಳು, ಅಂದರೆ ಚುರುಕುತನ, ಎಲ್ರಿಗೂ ಕೂಡ 10 ಹೆಜ್ಜೆ ಮುಂದುವರಿದು ಯೋಚಿಸುತ್ತೆ. ಎಲ್ರಿಗಿಂತ ನೀವು ಇನ್ನೊಂದು 10 ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡ್ತೀರಿ. ಹೀಗಾಗಿ ನಿಮ್ಮ ಸೃಜನಶೀಲತೆ ಮತ್ತು ಒಳನೋಟ, ನಿಮ್ಮ ಒಳ ಏನು ಯೋಚನೆಗಳು ಏನಿದೆಯಲ್ಲ, ಇದನ್ನು ನಿಮ್ಮ ಮೇಲ್ವರ್ಗದವರು ಅಥವಾ ನಿಮ್ಮ ಮೇಲಿನ ಅಧಿಕಾರಿಗಳು ಇದನ್ನು ಗಮನಿಸ್ತಾರೆ. ನಿಮ್ಮ ಜ್ಞಾನವನ್ನು ಯಾರಿಂದಲೂ ಕೂಡ ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮಿಥುನ ರಾಶಿಯ ಅಡಿಯಲ್ಲಿ ಜನಿಸಿದ ಜನರು 9ನೇ ಮನೆಯಲ್ಲಿ ಶನಿಯು ತನ್ನದೇ ಆದ ಚಿಹ್ನೆಯಲ್ಲಿ ಉಪಸ್ಥಿತನಿದ್ದಾನೆ. ಬುದ್ಧಿವಂತಿಕೆಗಾಗಿ ಗುರುಗ್ರಹ ಇರೋದರಿಂದ ವಿದ್ಯಾರ್ಥಿಗಳಲ್ಲಿ ಉತ್ತಮ ಪ್ರಗತಿಯೊಂದಿಗೆ ಅನುಕೂಲಕರವಾಗುತ್ತೆ. ಈ ಮಿಥುನ ರಾಶಿ ಅಡಿಯಲ್ಲಿ ಜನಿಸಿದ ಜನರಿಗೆ ಗುರು, ರಾಹು ಮತ್ತು ಬುಧ ಗ್ರಹಗಳ ಸಂಯೋಜನೆಯು ಉತ್ತಮ ಸ್ಥಾನದಲ್ಲಿರೋದರಿಂದ ಕುಟುಂಬದಲ್ಲಿ ಉತ್ತಮ ಮೌಲ್ಯಗಳು ಕೂಡ ಕಂಡುಬರುತ್ತೆ. ಮೇ 21ರ ನಂತರ ನಿಮ್ಮ ಆಸಕ್ತಿ ಸ್ವಲ್ಪ ಕ್ಷೀಣಿಸಬಹುದು, ಅಂದರೆ ನಿಮಗಿರುವಂತಹ ಆಸಕ್ತಿ ಕ್ಷೀಣಿಸುತ್ತೆ. ಆದರೆ ಅದನ್ನು ಯಥಾಸ್ಥಿತಿಗೆ ಕಾಪಾಡಿಕೊಂಡು ಹೋಗೋದು ಬಹಳ ಒಳ್ಳೆಯದು. ಯಾವ ರೀತಿಯಾಗಿ ನೀವು ಅದನ್ನು ನಿಮ್ಮ ಯೋಚನೆಯನ್ನು ಮುಂದುವರಿಸ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಜೀವನ ಸಂಗಾತಿಯಿಂದ ನೀವು ಉತ್ತಮ ಸಹಕಾರವನ್ನು ಕೂಡ ಪಡೆದುಕೊಳ್ತೀರಿ. ನೀವು ನಿಮ್ಮವರಿಗಾಗಿ ಸಮಯವನ್ನು ಕಾಯ್ದಿರಿಸ್ತೀರಿ. ನಿಮ್ಮ ಕುಟುಂಬ, ನಿಮ್ಮ ಫ್ಯಾಮಿಲಿ, ಮಕ್ಕಳು ಎಲ್ರಿಗೂ ಸಮಯವನ್ನು ಕೊಡ್ತೀರಿ. ಮುಂದಿನ ಭವಿಷ್ಯದ ನಿರ್ಧಾರಗಳನ್ನು ಏನು ಮಾಡಬೇಕು ಮುಂದೆ ಅನ್ನೋದನ್ನು ಈಗಲೇ ನೀವು ಯೋಚಿಸೋದಕ್ಕೆ ಶುರು ಮಾಡ್ತೀರಿ. ಇನ್ನು ಮಿಥುನ ರಾಶಿ ಅಡಿಯಲ್ಲಿ ಜನಿಸಿದ ಜನರಿಗೆ ಗುರು, ರಾಹು ಜೊತೆಗೆ 11ನೇ ಮನೆಯಲ್ಲಿರೋದರಿಂದ ಪ್ರೇಮಿಗಳಿಗೆ ಶುಭ ಫಲಿತಾಂಶಗಳು ಸಾಧ್ಯವಾಗುತ್ತೆ. ಈ ಕಾರಣದಿಂದಾಗಿ ಈ ಚಿಹ್ನೆಯಲ್ಲಿ ಜನಿಸಿದಂತಹ ಜನರು, ಅಂದರೆ ಮಿಥುನ ರಾಶಿಯಲ್ಲಿ ಜನಿಸಿದ ಜನರು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಪ್ರೀತಿಯಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾರೆ. ಮಿಥುನ ರಾಶಿಯ ಜನರು ಹೆಚ್ಚಿನ ವೆಚ್ಚಗಳ ರೂಪದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಅಂದರೆ ನೀವು ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ತೀರಿ, ಅದು ಸವಾಲನ್ನು ಸ್ವೀಕರಿಸಬೇಕಾಗತ್ತೆ. ಹಣಕಾಸಿನ ಸಮಸ್ಯೆ ಆಗ್ಬೋದು, ಆದರೂ ಕೂಡ ನಿಮಗೆ ತಕ್ಕ ಮಟ್ಟಿಗೆ ಹಣಕಾಸಿನ ಸೌಲಭ್ಯ ಒದಗಿ ಬರುತ್ತೆ. ನಿಮ್ಮ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ 2ನೇ ಮನೆಯಲ್ಲಿರುವ ಮಂಗಳನು ಅನಗತ್ಯ ಬದ್ಧತೆಗಳಿಂದಾಗಿ ನೀವು ಹೆಚ್ಚಿನ ಖರ್ಚುಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಈ ಸಮಯದಲ್ಲಿ ವ್ಯಾಪಾರದಲ್ಲಿ ಏರಿಳಿತದ ನಡುವೆ ಕೃಷಿ ಕ್ಷೇತ್ರದಲ್ಲಿ ಕೂಡ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಅದೇ ಸಮಯದಲ್ಲಿ ನೀವು ಧಾರ್ಮಿಕ ಪ್ರಯಾಣಕ್ಕೆ ಹೋಗ್ಬೋದು, ಅಂದರೆ ಕ್ಷೇತ್ರಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ಹೋಗುವ ಸಾಧ್ಯತೆ ಇದೆ. ದೇವಸ್ಥಾನಗಳ ದರ್ಶನ ಮಾಡುವ ಸಾಧ್ಯತೆ ಇದೆ. ತಾಯಿಯ ಆರೋಗ್ಯ ಸುಧಾರಿಸುವ ಸಾಧ್ಯತೆಯೂ ಇದೆ. ಇದರ ನಡುವೆ ತಂದೆಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗತ್ತೆ.
ಈ ತಿಂಗಳು ಅನೇಕ ಆದಾಯದ ಕೆಲಸದಲ್ಲಿ ಲಾಭ ಬರುತ್ತೆ. ಅವಿವಾಹಿತರು ಈ ತಿಂಗಳು ವಿವಾಹ ಪ್ರಸ್ತಾಪವನ್ನು ಕೂಡ ಪಡೆಯಬಹುದು. ಅಂದರೆ ವಧು ಅಥವಾ ವರನನ್ನು ಹುಡುಕ್ತಾ ಇದ್ದರೆ ನಿಮಗೆ ಈ ಬಾರಿ ಮದುವೆ ಸೆಟ್ ಆಗುವ ಸಾಧ್ಯತೆ ಇರುತ್ತೆ. ವಿದ್ಯುತ್ ಉಪಕರಣಗಳೊಂದಿಗೆ ಸ್ವಲ್ಪ ಜಾಗರೂಕರಾಗಿರಿ. ಯಾವತ್ತೂ ಕೂಡ ನಿಮ್ಮ ರಾಶಿಯ ಮೊದಲ ಮನೆಯಲ್ಲಿ ಮಂಗಳ ಆರನೇ ಮನೆಯ ಅಧಿಪತಿಯಾಗಿರೋದ್ರಿಂದ ಮಿಥುನ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಪರಿಹಾರ, ಪ್ರತಿದಿನ 41 ಬಾರಿ ಓಂ ನಮೋ ನಾರಾಯಣ ಅಂತ ಜಪಿಸೋದರಿಂದ ನಿಮ್ಮ ಸಂಕಷ್ಟಗಳನ್ನು ನೀವು ದೂರ ಮಾಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.